ಈವನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮೇಳನ ಯೋಜನೆ ಇದೆ, ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಅದನ್ನು ಬಗೆಹರಿಸಲಿಕ್ಕೆ ನಾನು ಮೊನ್ನೆ ಮಂಡ್ಯ ಡಿ ಸಿ ಕಚೇರಿಯಲ್ಲಿ ಚರ್ಚೆ ಮಾಡಬೇಕಂತ ಹೇಳ್ತಾ ಇದ್ದೆ. ಕೆಲವು ಲೋಪದೋಷಗಳು ಈಗ ಹಲವಾರು ರೀತಿಯ ಸಮಸ್ಯೆಗಳಿರ್ತಕ್ಕಂಥ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಎರಡು ಇಲಾಖೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕೆ ತುಂಬಾ ನಾನು ಓದಬೇಕಾಗಿದೆ. ನಾನು ಚಿಕ್ಕಡೂರು ಓದ್ಲಿಲ್ಲ, ನಾನು ನಾನು ಮೂರನೇ ಬೆಂಚಿನ ಮನೆ ಬೆಂಚಿನ ವಿದ್ಯಾರ್ಥಿ, ನಾನು ಸ್ವಲ್ಪ ಓದೋದ್ರಲ್ಲಿ ಹಿಂದೆ. ಆದ್ರೆ ಈಗ ಬಹುಶಃ ನಾನು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಏನ್ ಪ್ರಯತ್ನ ಪಡ್ತೀನಿ, ಕಷ್ಟಪಟ್ಟು ನೀವು ಹೇಳೋ ನಿಮಗೆ ಕಷ್ಟಪಟ್ಟು ಸ್ವಲ್ಪ ಕೊನೆ ಬೆಂಚಿನ ಮೊದಲನೇ ಬೆಂಚಿಗೆ ಬರೋದಕ್ಕೂ ಪ್ರಯತ್ನ. ಅದರಿಂದ ನೀವು ಯಾರು ಆತಂಕ ಕೊಡಲಾಗ್ತದೆ. ಯಾವುದೇ ಕುಟುಂಬದಲ್ಲಿ ಸಮಸ್ಯೆಗಳು ಅಂತ ಹೇಳಿ ಆತ್ಮಹತ್ಯೆ ಕೊನೆ ಇರುವಂತ ತೀರ್ಮಾನ ಬರಬೇಡ. ಏನೇ ಕಷ್ಟ ಆಗಲಿ ಭಗವಂತ ಕೊಟ್ಟಿರ್ತಕ್ಕಂಥ ಈ ಜೀವನ, ಅಮೂಲ್ಯ ಜೀವನ, ಯಾವುದೇ ಕಾರಣಕ್ಕೂ ಹೆದರಿ ಆತ್ಮಹತ್ಯೆ ಶರಣಾಗಬೇಡಿ. ಇದೊಂದು ನನಗೆ ಮಾತು ಕೊಡಿ, ನಮ್ಮ ರೈತ ಬಂದು ರೈತ ಬಂದು ಕೊಡಲ್ಲ, ಇಲ್ಲಿ ಕರ್ನಾಟಕದ ಜನತೆ ಕೇಳ್ತೇನೆ ನಾನು ಈ ವೇದಿಕೆ ಮುಖಾಂತರ. ನಾನಿವತ್ತು ಈ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ನಾನೇನೋ ಯಾವುದೋ ಕೆಲವು ವೈಯಕ್ತಿಕವಾದಂತ ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು ಅಂತ ಹೇಳಿ ನನಗೇನು ಯಾವುದೇ ರೀತಿಯ ದೊಡ್ಡ ಆಸೆ ಇದೆ. ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೂತಿದ್ದಾನೆ, ಅವನ ಜೀವನದಲ್ಲಿ ಅವನು ಎಂದೂ ಸಹ ನಾನು ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಕಚೇರಿಗೂ ಬರಲಿಲ್ಲ, ಇಲ್ಲ ನನ್ನ ಹೆಸರೇ ಅಧಿಕಾರಿಗಳಿಗೆ ಅವರಿವರಿಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಎಂದೂ ಅವನು ನನ್ನ ಅಧಿಕಾರ ದುರುಪಯೋಗ ಅವನು ಪಡಿಸ್ಕೊಂಡಿದ್ದ. ಇಲ್ಲ ನಮ್ಮ ಅಪ್ಪ ನನಗೆ ದೊಡ್ಡ ಮಟ್ಟದಲ್ಲಿ ಆಸ್ತಿ ಮಾಡಲಿಲ್ಲ ಅಂತ ಅವನೇ ನನ್ನ ಎದುರು ಕೇಳಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ನನ್ನ ಜೀವನ ಇರೋದು ಬದುಕಿದ್ದೀರಿ, ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ನೀವು ಜೀವನ ಬೆಳೆಸಿದ್ದೀರಿ, ನಾನು ಕೊನೆಯ ನನ್ನ ಜೀವನದಲ್ಲಿ ಈ ರಾಜ್ಯಕ್ಕೆ ನನ್ನದೇ ಆದಂತಹ ರೀತಿಯಲ್ಲಿ ಏನಾದರೂ ಪ್ರತಿ ಕುಟುಂಬಕ್ಕೆ ಕೊಡುಗೆ ಕೊಡಬೇಕು, ಪ್ರತಿ ಕುಟುಂಬದ ಬದುಕನ್ನು ಸರಿಪಡಿಸಬೇಕು ಅನ್ನೋದೇ ನನ್ನ ಜೀವನದಲ್ಲಿ ಸಲಹೆ. ಯಾರು ಎಷ್ಟೇ ಟೀಕೆ ಮಾಡ್ತೇಳಿ ನನ್ನ ಟೀಕೆಗಳಿಗೆ ಅಯ್ಯೋ ಯಾಪ ಈ ತರ ಅಂತೇಳಿ ನಾನೇನು ನೋಂದ್ಕೊಳ್ಳೋದೇ